ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತ ಕೋಲಾರ ಇಲ್ಲಿರುವಂತ ನೇಮಕಾತಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಸೊಡ್ರಿ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಗಮ ಕೋಲಾರ, ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳ 28 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಖಾಲಿ ಇರುವ ಹುದ್ದೆಗಳ ವಿವರಗಳು, ಮೀಸಲಾತಿ, ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ, ಆಯ್ಕೆ ವಿಧಾನ ಇತ್ಯಾದಿ ಹೆಚ್ಚಿನ ವಿವರಗಳನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಸಂಘಗಳ ಹಾಲು ಕೂಟದ ವ್ಯಗಧಿಕೃತ ವೆಬ್ಸೈಟ್ ಆದಂತ www.komul.com ನಲ್ಲಿ ನೀಡಲಾಗಿರುತ್ತದೆ. ಸೊ ನೋಡ್ರಿ, ಇಲ್ಲಿರುವಂತಹ ಹುದ್ದೆ ಹೆಸರು ಯಾವ್ದಪ್ಪ ಅಂದ್ರೆ, ವಿಸ್ತರಣಾಧಿಕಾರಿ ದರ್ಜೆ 3, 33,450 ರೂಪಾಯಿಂದ 62,600 ಸ್ಯಾಲರಿನ ಕೊಡ್ತಾರೆ. ಇದರಲ್ಲಿ ನೇರ ನೇಮಕಾತಿಯಲ್ಲಿ 12 ಹುದ್ದೆಗಳಿವೆ. ಇದಾದ್ಮೇಲೆ ನೋಡ್ರಿ, ಡೈರಿ ಸೂಪರ್ವೈಸರ್ ದರ್ಜೆ 2, ಇವ್ರಿಗೂ ಕೂಡ ಸ್ಯಾಲರಿ ಎಷ್ಟು ಕೊಡ್ತಾರೆ ಅಂದ್ರೆ 33,450 ರೂಪಾಯಿಂದ 62,600 ಕೊಡ್ತಾರೆ. ಒಟ್ಟು 12 ಹುದ್ದೆಗಳಿವೆ. ಸೊ ನೋಡ್ರಿ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ನಿಮಗೆ 6/9/2023 5/10/2023 ಅವಕಾಶವನ್ನ ಕೊಟ್ಟಿರ್ತಾರೆ. ಈ ಸಂಬಂಧ ಅಧಿಕೃತ ವೆಬ್ಸೈಟ್ ಆದಂತ ಒಕ್ಕೂಟದ ಅಧಿಕೃತ ವೆಬ್ಸೈಟ್ ಆದಂತ www.komul.co.in ನಲ್ಲಿ ಸಂಪೂರ್ಣ ವಿವರಗಳು ಲಭ್ಯವಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕವೇ ನೇಮಕಾತಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳನ್ನು ಅರ್ಜಿಗಳನ್ನು ಅಂಚೆ ಕೊರಿಯರ್ ಖುದ್ದಾಗಿ ಸಲ್ಲಿಸಲು ಯಾವುದೇ ಅವಕಾಶವಿರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡ್ರಿ, ವೇತನ ಶ್ರೇಣಿ ನಾವು ನೋಡೋದಾದ್ರೆ ನೋಡ್ರಿ, ವೇತನ ಶ್ರೇಣಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಒಟ್ಟು ಎಷ್ಟಪ್ಪ ಅಂದ್ರೆ 16 ಹುದ್ದೆಗಳಿವೆ. ಸೊ ವಿದ್ಯಾರ್ಹತೆ ನೋಡ್ರಿ, ಫಸ್ಟ್ ಯಾವ್ದಪ್ಪ ಅಂದ್ರೆ, ವಿಸ್ತರಣಾಧಿಕಾರಿ ದರ್ಜೆ 3ಕ್ಕೆ ವಿದ್ಯಾರ್ಹತೆ ಏನಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಹೊಂದಿರಬೇಕು. ಜೊತೆಗೆ ಗಣಕಯಂತ್ರ ಕಾರ್ಯನಿರ್ವಹಣೆ ಮೂಲಭೂತ ಜ್ಞಾನವನ್ನು ಕೂಡ ಹೊಂದಿರಬೇಕು. ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಡೈರಿ ಸೂಪರ್ವೈಸರ್ ದರ್ಜೆ 2, ಒಟ್ಟು 12 ಹುದ್ದೆಗಳಿದ್ದು ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ, ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ತಾಂತ್ರಿಕ ಮಂಡಳಿಯಿಂದ ಎಲೆಕ್ಟ್ರಿಕಲ್ ನಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ಗಣಕಯಂತ್ರದ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನು ಹೊಂದಿರಬೇಕು. ಆಹಾರ ಮತ್ತು ಡೈರಿ ಉದ್ದಿಮೆಯಲ್ಲಿ ಕನಿಷ್ಠ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ. ಸೊ ಇಲ್ಲೇನಂದ್ರೆ, ನೀವು ಎಲೆಕ್ಟ್ರಿಕಲ್ ನಲ್ಲಿ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಪದವಿ ಮಾಡಿರಬೇಕು. ಜೊತೆಗೆ ಏನಪ್ಪ ಅಂದ್ರೆ, ಗಣಕಯಂತ್ರದ ಜ್ಞಾನ ನಿರ್ವಹಣೆ ನಿಮಗೆ ಗೊತ್ತಿರಬೇಕು. ಆಹಾರ ಅಥವಾ ಡೈರಿ ಉದ್ಯಮೆಯಲ್ಲಿ 3 ವರ್ಷಗಳ ಅನುಭವ ನಿಮಗೆ ಇರಬೇಕಾಗತ್ತೆ. ಇದು ಯಾರಿಗಂದ್ರೆ, ಎಲೆಕ್ಟ್ರಿಕಲ್ ದವರಿಗೆ. ಇಲ್ಲಿ 4 ಹುದ್ದೆಗಳಿವೆ. ಅದೇ ತರ ನೋಡ್ರಿ, ಡೈರಿ ಸೂಪರ್ವೈಸರ್ ದರ್ಜೆ 2 ಎಲೆಕ್ಟ್ರಾನಿಕ್ಸ್ ಅಲ್ಲಿ ಏನಪ್ಪ ಅಂದ್ರೆ, 4 ಹುದ್ದೆಗಳಿದಾವೆ. ಇವ್ರಿಗೂ ಕೂಡ ಏನಂದ್ರೆ, ನೀವು ಎಲೆಕ್ಟ್ರಾನಿಕ್ಸ್ ನಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಜೊತೆಗೆ ಗಣಕಯಂತ್ರ ಕಾರ್ಯನಿರ್ವಹಣೆ ಮೂಲಭೂತ ಜ್ಞಾನ ಹೊಂದಿರಬೇಕು. ಆಹಾರ ಅಥವಾ ಡೈರಿ ಉದ್ದಿಮೆಯಲ್ಲಿ 3 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕಾಗಿರುತ್ತದೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಡೈರಿ ಸೂಪರ್ವೈಸರ್ ದರ್ಜೆ 2 ಸಿವಿಲ್, 2 ಹುದ್ದೆಗಳಿವೆ. ನೋಡ್ರಿ, ಇಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ನೀವು ಸಿವಿಲ್ ನಲ್ಲಿ ಹೊಂದಿರಬೇಕು. ಜೊತೆಗೆ ಗಣಕ ಯಂತ್ರದ ಕಾರ್ಯನಿರ್ವಹಣೆ ಬಗ್ಗೆ ಗೊತ್ತಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ, ಆಹಾರ ಅಥವಾ ಡೈರಿ ಉದ್ಯಮೆಯಲ್ಲಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಮೆಕ್ಯಾನಿಕಲ್ ಅಲ್ಲಿ 2 ಹುದ್ದೆಗಳಿವೆ. ಸೊ 2 ಹುದ್ದೆಗಳಿದ್ರೆ ಇಲ್ಲಿ ಫಸ್ಟ್ ನೀವು ಏನಪ್ಪಾ ಅಂದ್ರೆ, ಡಿಪ್ಲೊಮಾನ ಮಾಡಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ. ಜೊತೆಗೆ ಗಣಕಯಂತ್ರದ ಜ್ಞಾನವನ್ನು ಹೊಂದಿರಬೇಕು. ಜೊತೆಗೆ ಏನಪ್ಪಾ ಅಂದ್ರೆ, ಆಹಾರ ಅಥವಾ ಡೈರಿ ಉದ್ಯಮೆಯಲ್ಲಿ 3 ವರ್ಷಗಳ ಅನುಭವವನ್ನು ನೀವು ಹೊಂದಿರಬೇಕಾಗಿರುತ್ತದೆ. ನೋಡ್ರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ 6/9/2023, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/10/2023. ಜೊತೆಗೆ ನೋಡ್ರಿ, ಸೂಚನೆಗಳನ್ನು ಹೇಳಿದರೆ, ಅಭ್ಯರ್ಥಿಗಳು ಕಂಪ್ಯೂಟರ್ ಆಪರೇಷನ್ ಮೂಲಭೂತ ಜ್ಞಾನವನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಪರಂತು ಪದವಿ ಅಥವಾ ಡಿಪ್ಲೊಮಾದಲ್ಲಿ ಕನಿಷ್ಠ 1 ವರ್ಷದ ಕೋರ್ಸ್ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಸಲ್ಲಿಸಲು ವಿನಾಯಿತಿ ನೀಡಲಾಗುವುದು. ಅಂದ್ರೆ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೋರ್ಸ್ ಅನ್ನು ಮಾಡಿರಬೇಕು, ಅಥವಾ ನಿಮ್ಮ ಪದವಿ ಅಥವಾ ಡಿಪ್ಲೊಮಾದಲ್ಲಿ ನೋಡ್ರಿ, ಕನಿಷ್ಠ 1 ವರ್ಷದ ಒಂದು ಕೋರ್ಸ್ ನಿಮಗೆ ಕಂಪ್ಯೂಟರ್ ವಿಷಯ ಮಾಡಿದ್ದಲ್ಲಿ, ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಂದು ಕಂಪ್ಯೂಟರ್ ಜ್ಞಾನದ ಏನಾದರೂ ಕೋರ್ಸ್ ಅನ್ನು ಓದಿದಲ್ಲಿ ಅಂತಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿರುತ್ತಾರೆ. ನೋಡ್ರಿ, ಅರ್ಜಿ ಸಲ್ಲಿಸಲು ಆನ್ಲೈನ್ ವೆಬ್ಸೈಟ್ ಯಾವ್ದಂದ್ರೆ www.komul.co.in ನಲ್ಲಿ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಅರ್ಜಿ ಶುಲ್ಕ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಲಿಖಿತ ಪರೀಕ್ಷೆ ಬಗ್ಗೆ ಹೇಳಿದರೆ ಅರ್ಜಿ ಶುಲ್ಕವನ್ನು ಸಹ ನೋಡೋಣ ಇಲ್ಲಿ. ನೋಡ್ರಿ, ಅರ್ಜಿ ಶುಲ್ಕ ಎಷ್ಟಿದೆ ಅಂದ್ರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 500 ರೂಪಾಯಿ ಅರ್ಜಿ ಶುಲ್ಕವನ್ನ ಸಲ್ಲಿಸಿದ್ರೆ
ಇತರೆ ಹಿಂದುಳಿದ ಅಭ್ಯರ್ಥಿಗಳು ಅಥವಾ ಇತರೆ ಅಭ್ಯರ್ಥಿಗಳನ್ನು ಇಲ್ಲಿ 1000 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಸಲ್ಲಿಸಬೇಕಾಗುತ್ತೆ ಅರ್ಜಿ ಶುಲ್ಕವನ್ನು ಸಲ್ಲಿಸೋದಕ್ಕೆ ಪಾವತಿಸೋದಕ್ಕೆ ನೋಡಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಮೂಲಕ ನಿಗದಿತ ಶುಲ್ಕ ಮತ್ತೆ ಅನ್ವಯಿಸುವ ಬ್ಯಾಂಕ್ ಶುಲ್ಕ ಪತ್ರಕವಾಗಿ ನೀವು ಪಾವತಿ ಮಾಡಬೇಕಾಗುತ್ತೆ ಶುಲ್ಕವನ್ನು ಪಾವತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕ 5/10/2023 ಜೊತೆಗೆ ನೋಡಿ ಡಿಡಿ ಚೆಕ್ ಪೋಸ್ಟಲ್ ಆರ್ಡರ್ ಅಥವಾ ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲಿಖಿತ ಪರೀಕ್ಷೆಗೆ ನೋಡಿ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಒಕ್ಕೂಟದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಕರೆಪತ್ರಗಳನ್ನು ಅಂಚೆ ಮೂಲಕ ಕಳಿಸಲಾಗುವುದು ಈ ಬಗ್ಗೆ ಮಾಹಿತಿಯನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವೆಬ್ಸೈಟ್ ನಲ್ಲಿ ಖಾತರಿಪಡಿಸಿಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರುತ್ತೆ ಜೊತೆಗೆ ನೋಡಿ ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ ಸಹಾಯವಾಣಿ 89714545114 ಸೋ 6/9/2023 ಇಂದ ನಿಮಗೆ ಏನಪ್ಪಾ ಅಂದ್ರೆ 5/10/2023 ವರೆಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನೀವು ಏನು ಮಾಡಬಹುದು ಅಂದ್ರೆ ಕಾಲ್ ಅನ್ನು ಮಾಡಬಹುದಾಗಿದೆ ಅದೇ ತರ ನೋಡಿ ನಮ್ಮ ನೆಕ್ಸ್ಟ್ ವಯೋಮಿತಿಯನ್ನು ಕೂಡ ನೋಡೋದಾದ್ರೆ ಇಲ್ಲಿ ಕನಿಷ್ಠ ವಯೋಮಿತಿ 18 ವರ್ಷ ಗರಿಷ್ಠ ವಯೋಮಿತಿ ನೋಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವರೆಗೆ ಏನಪ್ಪಾ ಅಂದ್ರೆ 40 ವರ್ಷ ಪ್ರವರ್ಗ 2A 2B 3A 3B ಗೆ 38 ವರ್ಷ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಜೊತೆಗೆ ಮಾಜಿ ಸೈನಿಕರಿಗೆ ಏನಪ್ಪಾ ಅಂದ್ರೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ಜೊತೆಗೆ ಎನ್ಸಿಸಿ ಇನ್ಸ್ಪೆಕ್ಟರ್ ಗಳಿಗೆ ಏನಪ್ಪಾ ಅಂದ್ರೆ ಕೆಡೆಟ್ ಇನ್ಸ್ಪೆಕ್ಟರ್ ಆಗಿ ಎನ್ಸಿಸಿ ಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ ನಿಮಗೆ ಏನು ಮಾಡ್ತಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ ವಿಧಿವೈರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಕೊಡ್ತಾರೆ ಅಂಗವಿಕಲರಿಗೆ 10 ವರ್ಷ ವಯೋಮಿತಿ ಸಡಲಿಕೆಯನ್ನು ಇಲ್ಲಿ ಕೊಡ್ತಾರೆ ಸೋ ಆಯ್ಕೆ ವಿಧಾನ ನೋಡಿ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ರ ನಿಯಮ 18 ಸಿಆರ್ ಅಂತ ಲಿಖಿತ ಪರೀಕ್ಷೆಯನ್ನು ಒಟ್ಟು 200 ಅಂಕಗಳಿಗೆ ಏರ್ಪಡಿಸಲಾಗುವುದು ಕನ್ನಡ ಭಾಷೆಗೆ 50 ಅಂಕಗಳು ಸಾಮಾನ್ಯ ಇಂಗ್ಲಿಷ್ ಗಾಗಿ 25 ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು ಜೊತೆಗೆ ಸಹಕಾರ ವಿಷಯಗಳಿಗಾಗಿ 50 ಅಂಕಗಳು ಭಾರತದ ಸಂವಿಧಾನದ ವಿಷಯಕ್ಕಾಗಿ 25 ಅಂಕಗಳು ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳನ್ನು ಒಳಗೊಂಡಿರುತ್ತದೆ ಜೊತೆಗೆ ನೋಡಿ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆಯಲ್ಲಿ ಬಾಹ್ಯ ಮೂಲಗಳ ಸಂಸ್ಥೆಯಿಂದ ಲಿಖಿತ ಪರೀಕ್ಷೆ ಮತ್ತು ಮೌಲ್ಯಮಾಪನ ನಡೆಸಲಾಗುವುದು ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಮೌಖಿಕ ಸಂದರ್ಶನಕ್ಕೆ ಕರೆಯಲಾಗುವುದು ಸಂದರ್ಶನಕ್ಕೆ ಗರಿಷ್ಠ 15 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಭ್ಯರ್ಥಿಯು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡಾ 85ಕ್ಕೆ ಇಳಿಸಿ 85% ಗೆ ಇಳಿಸಿ ಹಾಗೆ ಪ್ರಾಪ್ತವಾಗುವ ಅಂಕಗಳಿಗೆ ಮೌಖಿಕ ಸಂದರ್ಶನದಲ್ಲಿ ಗಳಿಸುವ ಅಂಕಗಳನ್ನು ಒಟ್ಟುಗೂಡಿಸಿ ಅಂತಿಮ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುವುದು ಅಂತ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಅದೇ ತರನಾಗಿ ಏನಪ್ಪಾ ಅಂದ್ರೆ ಇನ್ನೂ 2 ಏನ್ ಬಂದಿದ್ದಾವೆ ಅಂದ್ರೆ ರಿಕ್ರೂಟ್ಮೆಂಟ್ ಬಂದಿದೆ ಅದು ಕೂಡ ಕೋಲಾರ ಮತ್ತು ಜಿಲ್ಲಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳಿಂದ ಸೊ ಇಲ್ಲಿರುವಂತಹ ಹುದ್ದೆಗಳು ಯಾವ್ದು ಅಂತ ನಾವು ನೋಡೋದಾದ್ರೆ ನೋಡ್ರಿ ಫಸ್ಟ್ ಇರೋದು ಯಾವ್ದಂದ್ರೆ ಸಹಾಯಕ ವ್ಯವಸ್ಥಾಪಕರು AHAAAI ಇಲ್ಲಿ ವೇತನ ಶ್ರೇಣಿ 52,650 ರಿಂದ 97,100 ಸಹಾಯಕ ವ್ಯವಸ್ಥಾಪಕರು ವಿತ್ತಕ್ಕೆ ಸ್ಯಾಲರಿ ಕೂಡ ಸೇಮ್ ಇರುತ್ತೆ ಇಲ್ಲಿ ಒಂದು ಹುದ್ದೆ ಇದೆ ಸಹಾಯಕ ವ್ಯವಸ್ಥಾಪಕರು AHAAIಗೆ ನೋಡ್ರಿ 26 ವೇಕೆನ್ಸೀಸ್ ಇದೆ ತಾಂತ್ರಿಕ ಅಧಿಕಾರಿ ಡಿಟಿಗೆ ನೋಡ್ರಿ ಇಲ್ಲಿ ಪ್ರತಿ ತಿಂಗಳು 43,100 ರೂಪಾಯಿಂದ 83,900 ರೂಪಾಯಿ ಕೊಡ್ತಾರೆ 15 ಹುದ್ದೆಗಳಿವೆ ಮಾರುಕಟ್ಟೆ ಅಧಿಕಾರಿಗೂ ಕೂಡ ಏನಪ್ಪಾ ಅಂದ್ರೆ ಪೇಸ್ಕೇಲ್ ಸೇಮ್ ಇರುತ್ತೆ ಒಂದು ಹುದ್ದೆ ಖಾಲಿ ಇದೆ ಸಿಸ್ಟಮ್ ಆಫೀಸರ್ಗೆ ಪೇಸ್ಕೇಲ್ ಸೇಮ್ ಇರುತ್ತೆ ಒಂದು ಹುದ್ದೆ ಖಾಲಿ ಇದೆ ತಾಂತ್ರಿಕ ಅಧಿಕಾರಿ ಗೂಣಿ ಇವರಿಗೂ ಕೂಡ ಪೇಸ್ಕೇಲ್ ಸೇಮ್ ಇದೆ ಒಂದು ಹುದ್ದೆ ಖಾಲಿ ಇದೆ ಕೃಷಿ ಅಧಿಕಾರಿಗೆ ನೋಡ್ರಿ ಕೃಷಿ ಅಧಿಕಾರಿಯಲ್ಲಿ ನಿಮಗೆ 3 ಹುದ್ದೆ ಖಾಲಿ ಇದ್ರೆ ಆಡಳಿತ ಅಧಿಕಾರಿಗಳಲ್ಲಿ ನಿಮಗೆ 1 ಹುದ್ದೆ ಖಾಲಿ ಇದೆ ತಾಂತ್ರಿಕ ಅಧಿಕಾರಿ ಇಂಜಿ 3 ಹುದ್ದೆಗಳು ಖಾಲಿ ಇದೆ ಲೆಕ್ಕಾಧಿಕಾರಿಗಳಲ್ಲಿ ನಿಮಗೆ 1 ಹುದ್ದೆ ಖಾಲಿ ಇದೆ ಸೋ ಇದಕ್ಕೆ ಅರ್ಜಿ ಸಲ್ಲಿಸಲು ನಿಮಗೆ ಇರುವಂತ ಕಾಲಾವಕಾಶ 5/9/2023 ರಿಂದ 4/10/2023 ಸೊ ನೋಡ್ರಿ ಒಂದೊಂದೇ ವಿದ್ಯಾರ್ಥಿನ ನಾವು ನೋಡ್ತಾ ಹೋದ್ರೆ ಫಸ್ಟ್ ಸಹಾಯಕ ವ್ಯವಸ್ಥಾಪಕರು AHAAI 26 ಹುದ್ದೆಗಳೇನಿದ್ದಿಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ BBAC ಅಥವಾ AH ಪದವಿಯನ್ನ ಹೊಂದಿರಬೇಕಾಗಿರುತ್ತದೆ ಜೊತೆಗೆ ಸಹಾಯಕ ವ್ಯವಸ್ಥಾಪಕರು ವಿತ್ತ ಒಂದು ಹುದ್ದೆ ಏನಿದೆಯಲ್ಲ ಇಲ್ಲಿ ಏನಪ್ಪಾ ಅಂದ್ರೆ ಅಭ್ಯರ್ಥಿಯು ಕಾನೂನು ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಕಾಂ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆ ಅಥವಾ ವಾಣಿಜ್ಯ ಪದವಿಯೊಂದಿಗೆ ಪ್ರಥಮ ದರ್ಜೆ MBA ಫೈನಾನ್ಸ್ ಸ್ನಾತಕೋತ್ತರ ಪದವಿಯೊಂದಿಗೆ ಗಣಕಯಂತ್ರ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನ ಹೊಂದಿರಬೇಕು ಜೊತೆಗೆ ನೋಡ್ರಿ ಸಾರ್ವಜನಿಕ ವಲಯ MNC ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳು ಸಹಕಾರ ಡೈರಿಗಳು ಆಹಾರ ಸಂಸ್ಕರಣೆ
ಸಂಸ್ಥೆಗಳಲ್ಲಿ ಕನಿಷ್ಠ 5 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರಬೇಕು ಅಂದ್ರೆ ನೀವು ಎಂಕಾಮ್ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಏನು ಮಾಡಿರ್ತಿರಲ್ಲ ಅಲ್ಲಿ ಪ್ರಥಮ ದರ್ಜೆ ಅಂದ್ರೆ ಫಸ್ಟ್ ಡಿವಿಷನ್ ಅಲ್ಲಿ ಪಾಸ್ ಆಗಿರಬೇಕು ಅಥವಾ ವಾಣಿಜ್ಯ ಪದವಿಯನ್ನ ಮಾಡಿ ಎಂಬಿಎ ಫೈನಾನ್ಸ್ ಅಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ರೆ ಅದು ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನಿಮಗೆ ಏನಪ್ಪ ಅಂದ್ರೆ ಗಣಕಯಂತ್ರದ ಜ್ಞಾನ ಇರಬೇಕು ಜೊತೆಗೆ ನೋಡಿ ಸಾರ್ವಜನಿಕ ವಲಯ ಎಂಎನ್ಸಿ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆ ಸಹಕಾರ ಡೈರಿಗಳು ಆಹಾರ ಸಂಸ್ಕರಣೆಯಲ್ಲಿ ನಿಮಗೆ ಕನಿಷ್ಠ 5 ವರ್ಷಗಳ ಅನುಭವ ಇರಬೇಕಾಗಿರುತ್ತದೆ ಜೊತೆಗೆ ನೋಡಿ ತಾಂತ್ರಿಕ ಅಧಿಕಾರಿ ಡಿಟಿ 15 ಹುದ್ದೆಗಳ ಖಾಲಿ ಇದೆ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಬಿಎಸ್ಸಿ ಡಿಟಿ ಅಥವಾ ಬಿಟೆಕ್ ಡಿಟೆಕ್ ಪದವಿ ಜೊತೆಗೆ ಗಣಕಯಂತ್ರದ ಕಾರ್ಯನಿರ್ವಹಣೆ ಬಗ್ಗೆ ಮೂಲಭೂತ ಜ್ಞಾನವನ್ನ ಹೊಂದಿರಬೇಕು ಆಮೇಲೆ ನೋಡಿ ಮಾರುಕಟ್ಟೆ ಅಧಿಕಾರಿ ಒಂದು ಹುದ್ದೆ ಏನಿದೆಲ್ಲ ಇಲ್ಲಿ ನಿಮಗೆ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ಬಿಬಿಎಂ ಬಿಕಾಂ ಪದವಿಯೊಂದಿಗೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ನ ಎಂಬಿಎ ಸ್ನಾತಕೋತ್ತರ ಪದವಿ ಜೊತೆಗೆ ಗಣಕಯಂತ್ರ ಕಾರ್ಯನಿರ್ವಹಣೆ ಮೂಲಭೂತ ಜ್ಞಾನ ಹೊಂದಿರಬೇಕು ಜೊತೆಗೆ ನೋಡ್ರಿ ಬೃಹತ್ ವ್ಯವಹಾರೋದ್ಯಮ ಅಥವಾ ಸಂಸ್ಥೆಗಳಲ್ಲಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಎಫ್ ಎಂ ಸಿಜಿ ಅಂತ ನಾವೇನ್ ಕರಿತೀವಲ್ಲ ಮಾರ್ಕೆಟಿಂಗ್ ನಲ್ಲಿ ಕನಿಷ್ಠ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕು ಇದಾದ್ಮೇಲೆ ನೆಕ್ಸ್ಟ್ ಸಿಸ್ಟಮ್ ಆಪರೇಟರ್ ಒಂದು ಹುದ್ದೆ ಇದೆಯಲ್ಲ ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ ಬಿಇ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಹತೆಯನ್ನು ನೀವಿಲ್ಲಿ ಹೊಂದಿರಬೇಕಾಗಿರುತ್ತದೆ ತಾಂತ್ರಿಕ ಅಧಿಕಾರಿ ಗೂಣಿ ನೋಡ್ರಿ ಒಂದು ಹುದ್ದೆ ಇದೆಯಲ್ಲ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ ಬಿಎಸ್ಸಿ ಡಿಟಿ ಅಥವಾ ಬಿಟೆಕ್ ಡಿಟೆಕ್ ಅಥವಾ ಎಂಎಸ್ಸಿ ಮೈಕ್ರೋಬಯಾಲಜಿ ಸ್ನಾತಕೋತ್ತರ ಪದವಿ ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಗಣಕಯಂತ್ರದ ಕಾರ್ಯನಿರ್ವಹಣೆ ಬಗ್ಗೆ ಗೊತ್ತಿರಬೇಕಾಗಿರುತ್ತದೆ ನೆಕ್ಸ್ಟ್ ನೋಡ್ರಿ ಕೃಷಿ ಅಧಿಕಾರಿಗಳಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ 3 ಹುದ್ದೆಗಳ ಖಾಲಿ ಇದೆಯಲ್ಲ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ ಬಿಎಸ್ಸಿ ಕೃಷಿ ಪದವಿ ಹೊಂದಿದ್ರ ಜೊತೆಗೆ ನಿಮ್ಗೆ ಏನಪ್ಪ ಅಂದ್ರೆ ಗಣಕಯಂತ್ರದ ಆಪರೇಟಿಂಗ್ ಬರಬೇಕಾಗುತ್ತೆ ಅಂದ್ರೆ ಕಂಪ್ಯೂಟರ್ ಆಪರೇಷನ್ ನಿಮ್ಗೆ ಬರಬೇಕಾಗತ್ತೆ ಆಡಳಿತಾಧಿಕಾರಿಗಳಲ್ಲಿ ಕೂಡ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೋಡ್ರಿ ಬಿಬಿಎಂ ಬಿಕಾಂ ಬಿಬಿಎ ಪದವಿಯೊಂದಿಗೆ ಪರ್ಸನಲ್ ಮ್ಯಾನೇಜ್ಮೆಂಟ್ ಎಚ್ಆರ್ಡಿ ಎಚ್ಆರ್ಎಂ ನಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿಯನ್ನು ನೀವು ಹೊಂದಿರಬೇಕು ಜೊತೆಗೆ ಗಣಕಯಂತ್ರದ ಜ್ಞಾನವನ್ನು ಹೊಂದಿರಬೇಕು ಮೂಲಭೂತ ಗಣಕಯಂತ್ರ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನು ಹೊಂದಿರಬೇಕು ಜೊತೆಗೆ ನೋಡ್ರಿ ಬೃಹತ್ ವ್ಯವಹಾರೋದ್ಯಮ ಸಂಸ್ಥೆಗಳು ಆಡಳಿತ ಬೃಹತ್ ವ್ಯವಹಾರೋದ್ಯಮ ಅಥವಾ ಸಂಸ್ಥೆಗಳಲ್ಲಿ ಆಡಳಿತ ಅಥವಾ ಕಾನೂನು ವಿಷಯಗಳಲ್ಲಿ ಕನಿಷ್ಠ 2 ವರ್ಷಗಳ ಸೇವಾ ಅನುಭವವನ್ನು ನೀವು ಹೊಂದಿರಬೇಕಾಗಿರುತ್ತದೆ ನೆಕ್ಸ್ಟ್ ಏನಪ್ಪ ಅಂದ್ರೆ ತಾಂತ್ರಿಕ ಅಧಿಕಾರಿ ಇಂಜಿ 3 ಹುದ್ದೆಗಳಿದೆಯಲ್ಲ ಇಲ್ಲಿ ವಿದ್ಯಾರ್ಹತೆ ಏನಪ್ಪ ಅಂದ್ರೆ ನೋಡ್ರಿ ಬಿಇ ಕಂಪ್ಯೂಟರ್ ಸೈನ್ಸ್ ಪದವಿಯನ್ನು ನೀವು ಇಲ್ಲಿ ಪಡೆದಿರಬೇಕು ನೆಕ್ಸ್ಟ್ ನೋಡ್ರಿ ಲೆಕ್ಕಾಧಿಕಾರಿಗಳಲ್ಲಿ ಒಂದು ಹುದ್ದೆ ಖಾಲಿ ಇದೆ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೋಡ್ರಿ ಎಂಕಾಂ ಸ್ನಾತಕೋತ್ತರ ಪದವಿ ಅಥವಾ ವಾಣಿಜ್ಯ ಪದವಿಯೊಂದಿಗೆ ಎಂಬಿಎ ಫೈನಾನ್ಸ್ ಸ್ನಾತಕೋತ್ತರ ಪದವಿ ಹೊಂದಿರೋದ್ರ ಜೊತೆಗೆ ಗಣಕಯಂತ್ರ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನ ಹೊಂದಿರಬೇಕು ಜೊತೆಗೆ ನೋಡ್ರಿ ಸಾರ್ವಜನಿಕ ವಲಯ ಎಂಎನ್ಸಿ ಬ್ಯಾಂಕ್ಸ್ ಹಣಕಾಸು ಸಂಸ್ಥೆಗಳು ಸಹಕಾರ ಡೈರಿಗಳು ಆಹಾರ ಸಂಸ್ಕಾರ ಸಂಸ್ಥೆಗಳಲ್ಲಿ ನಿರ್ವಹಣೆ ಕನಿಷ್ಠ 2 ವರ್ಷಗಳ ಸೇವಾ ಅನುಭವವನ್ನು ನೀವು ಹೊಂದಿರಬೇಕಾಗಿರುತ್ತದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಅರ್ಜಿಗಳನ್ನು ಆಗ್ಲೇ ಹೇಳ್ದಂಗೆ ನೀವು ಕೋಮಲ್ ವೆಬ್ಸೈಟ್ www.komal.coop ನಲ್ಲಿ ಸಲ್ಲಿಸಬೇಕು ಆನ್ಲೈನ್ ಮುಖಾಂತರವೇ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಶುಲ್ಕ ನೋಡ್ರಿ ಸೇಮ್ ಇದೆ ಎಸ್ಸಿ ಎಸ್ಟಿ ಮತ್ತೆ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳ 500 ರೂಪಾಯಿ ಇತರ ವರ್ಗದ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 1000 ರೂಪಾಯಿ ತುಂಬಬೇಕು ಆನ್ಲೈನ್ ಅಲ್ಲೇ ತುಂಬಬೇಕು ಆನ್ಲೈನ್ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಈ ಒಂದು ಅರ್ಜಿ ಶುಲ್ಕವನ್ನು ತುಂಬೋದಕ್ಕೆ ಕೊನೆಯ ದಿನಾಂಕ 4/10/2023 ಜೊತೆಗೆ ನೋಡ್ರಿ ಅರ್ಜಿ ಶುಲ್ಕವನ್ನು ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಯುಪಿಐ ಮೂಲಕ ತುಂಬಬಹುದಾಗಿದೆ ಲಿಖಿತ ಪರೀಕ್ಷೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಿಖಿತ ಪರೀಕ್ಷೆಗೆ ಅರ್ಹರಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾಗೂ ಲಿಖಿತ ಪರೀಕ್ಷೆಯ ದಿನಾಂಕವನ್ನು ಒಕ್ಕೂಟದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಮತ್ತು ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ಕರೆಪತ್ರಗಳನ್ನು ಅಂಚೆ ಮೂಲಕ ಕಳುಹಿಸಲಾಗುವುದು ಈ ಬಗ್ಗೆ ಮಾಹಿತಿಯನ್ನು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವೆಬ್ಸೈಟ್ ನಲ್ಲಿ ಖಾತರಿಪಡಿಸಿಕೊಳ್ಳುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ ಸೊ ಇಲ್ಲಿ ಕೂಡ ನಿಮಗೆ ಏನಪ್ಪ ಅಂದ್ರೆ ಈ ಒಂದು ಹೆಲ್ಪ್ ಲೈನ್ ನಂಬರ್ ಏನಿದೆಲ್ಲ ಅದು ಕೂಡ ಸೇಮ್ ಇರುತ್ತೆ ಸೊ ನೋಡ್ರಿ ವಯೋಮಿತಿನೂ ಕೂಡ ಸೇಮ್ ಇದೆ ವಯೋಮಿತಿ ಸಡಲಿಕೆನು ಕೂಡ ಸೇಮ್ ಇದೆ ನೆಕ್ಸ್ಟ್ ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ನೋಡಿದೀವಿ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ ನೋಡ್ರಿ ಕರ್ನಾಟಕ ಸಹಕಾರ ಸಂಘಗಳು ನಿಯಮಗಳು 1960 ನಿಯಮ 18 ಸಿಆರ್ ಅಂತ ನೋಡ್ರಿ ಲಿಖಿತ ಪರೀಕ್ಷೆಯನ್ನು ಒಟ್ಟು 200 ಅಂಕಗಳಿಗೆ ಏರ್ಪಡಿಸಲಾಗುವುದು ಕನ್ನಡ ಭಾಷೆಗೆ 50 ಅಂಕಗಳು ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು ಸಹಕಾರ ಸಂಘಗಳ ವಿಷಯಕ್ಕಾಗಿ 50 ಅಂಕಗಳು ಜೊತೆಗೆ ನೋಡ್ರಿ ಭಾರತದ ಸಂವಿಧಾನ ವಿಷಯಕ್ಕಾಗಿ 25 ಅಂಕಗಳು ಹಾಗೂ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು ಜೊತೆಗೆ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರ ಸುತ್ತೋಲೆ 16/9/2023 ರಲ್ಲಿನ ಅವಕಾಶಗಳಂತೆ
ಬಾಹ್ಯ ಮೂಲ ಸಂಸ್ಥೆಗಳಿಂದ ಲಿಖಿತ ಪರೀಕ್ಷೆ ಹಾಗೂ ಮೌಲ್ಯಮಾಪನ ನಡೆಸಲಾಗುವುದು. ಜೊತೆಗೆ ನೋಡ್ರಿ, ಅಭ್ಯರ್ಥಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ತಾರಲ್ಲ ಅದನ್ನ 85% ಕಮ್ಮಿ ಮಾಡಿ ಅಥವಾ 85% ನಿಗದಿಪಡಿಸಿ ಇನ್ನು 15 ಅಂಕಗಳನ್ನ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಇಂಟರ್ವ್ಯೂಗೆ ಕೊಡ್ತಾರೆ. ಲಿಖಿತ ಪರೀಕ್ಷೆಯ ಪ್ರವೇಶ ಪತ್ರ ಮತ್ತು ದಿನಾಂಕ ಹಾಗೂ ಪರೀಕ್ಷೆ ಕಾಲಾವಧಿಯನ್ನು ಅರ್ಹ ಅಭ್ಯರ್ಥಿಗಳಿಗೆ ಅಂಚೆ ಮೂಲಕ ಅಥವಾ ನೋಂದಾಯಿತ ಇಮೇಲ್ ಮೂಲಕ ಒಕ್ಕೂಟದ ವೆಬ್ಸೈಟ್ ನಲ್ಲಿ ತಿಳಿಸಲಾಗುವುದು. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಇನ್ನೂ ಒಂದು ಹುದ್ದೆ ಇದೆ ಅಂದ್ರೆ ಇವರೇ ಪ್ರಕಟ ಮಾಡೋದು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳೇ ಬಿಟ್ಟಿರುವಂತಹ ನೇಮಕಾತಿ ಪ್ರಕಟಣೆ ಇದೆ, ಅದು ಏನಂತ ನೋಡ್ಕೊಂಬರೋಣ. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿರುವಂತಹ ಹುದ್ದೆಗಳನ್ನ ನಾವು ನೋಡೋದಾದ್ರೆ ನೋಡ್ರಿ, ಆಡಳಿತ ಸಹಾಯಕ ದರ್ಜೆ 2, 24 ಹುದ್ದೆಗಳಿದೆ. ಇಲ್ಲಿ ಸ್ಯಾಲರಿ ಸ್ಕೇಲ್ ಏನಪ್ಪ ಅಂದ್ರೆ ಎಲ್ಲರಿಗೂ ಸೇಮ್ ಇದೆ, 27,650 52,650. ಕೆಮಿಸ್ಟ್ರಿ ದರ್ಜೆ 2ರಲ್ಲೂ ಕೂಡ ಏನಪ್ಪ ಅಂದ್ರೆ 21 ಹುದ್ದೆಗಳಿವೆ. ಲೆಕ್ಕ ಸಹಾಯಕ ದರ್ಜೆ 2, 21 ಹುದ್ದೆಗಳಿದೆ. ಮಾರುಕಟ್ಟೆ ಸಹಾಯಕರು ದರ್ಜೆ 2, 11 ಹುದ್ದೆಗಳಿವೆ. ಜೂನಿಯರ್ ಸಿಸ್ಟಮ್ ಆಪರೇಟರ್ 15 ಹುದ್ದೆಗಳಿವೆ. ಕೋಆರ್ಡಿನೇಟರ್ ಪ್ರೊಟೆಕ್ಷನ್ 6 ಹುದ್ದೆಗಳಿವೆ. ಸೊ ಇಲ್ಲಿ ಅರ್ಜಿಗಳನ್ನ ನೀವು 7/9/2023 6/10/2023 ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ www.komul.coop ನಲ್ಲಿ ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಒಂದೊಂದಕ್ಕೂ ವಿದ್ಯಾರ್ಹತೆ ನಾವು ನೋಡೋದಾದ್ರೆ ಆಡಳಿತ ಸಹಾಯಕ ದರ್ಜೆ 2, 24 ಹುದ್ದೆಗಳೇನಿದೆಯಲ್ಲ ಇಲ್ಲಿ ನಿಮ್ಗೇನಪ್ಪ ಅಂದ್ರೆ ಕಾನೂನು ರೀತಿ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಪದವಿಯೊಂದಿಗೆ ನಿಮ್ಗೇನಪ್ಪ ಅಂದ್ರೆ ಗಣಕಯಂತ್ರದ ಕಾರ್ಯನಿರ್ವಹಣೆ ನೀವು ಹೊಂದಿರಬೇಕು. ಅಂದ್ರೆ ಜಸ್ಟ್ ಪದವಿಯನ್ನ ಮುಗಿಸಿರ್ಬೇಕು, ಜೊತೆಗೆ ಗಣಕಯಂತ್ರದ ಕಾರ್ಯನಿರ್ವಹಣೆ ಬಗ್ಗೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ಕೆಮಿಸ್ಟ್ ದರ್ಜೆ 2, 21 ಹುದ್ದೆಗಳಿದೆಯಲ್ಲ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ ನೋಡ್ರಿ, ವಿಶ್ವವಿದ್ಯಾಲಯದಿಂದ ನೀವೇನಪ್ಪ ಅಂದ್ರೆ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಒಂದು ವಿಷಯವಾಗಿ ಬಿಎಸ್ಸಿ ಪದವಿ ಹೊಂದಿರೋ ಜೊತೆಗೆ ಗಣಕಯಂತ್ರದ ಮೂಲಭೂತ ಜ್ಞಾನವನ್ನ ನಿರ್ವಹಣೆ ಮೂಲಭೂತ ಜ್ಞಾನವನ್ನ ನೀವು ಹೊಂದಿರಬೇಕು. ಅಂದ್ರೆ ನೀವು ಬಿಎಸ್ಸಿ ಅಲ್ಲಿ ಏನಪ್ಪ ಅಂದ್ರೆ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿನ ಒಂದು ವಿಷಯವನ್ನಾಗಿ ಓದಿರಬೇಕು, ಜೊತೆಗೆ ಗಣಕಯಂತ್ರ ನಿರ್ವಹಣೆ ಜ್ಞಾನವನ್ನು ಕೂಡ ನಿಮ್ಗೆ ಇರಬೇಕಾಗಿರುತ್ತದೆ. ನೆಕ್ಸ್ಟ್ ಏನಂದ್ರೆ ಲೆಕ್ಕ ಸಹಾಯಕ ದರ್ಜೆ 2, 21 ಹುದ್ದೆಗಳಿವೆಲ್ಲ ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೋಡ್ರಿ, ಬಿಕಾಂ ಪದವಿಯ ಜೊತೆಗೆ ನೀವೇನಪ್ಪ ಅಂದ್ರೆ ಗಣಕಯಂತ್ರದ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನ ಹೊಂದಿರಬೇಕು. ಮಾರುಕಟ್ಟೆ ಸಹಾಯಕರು ದರ್ಜೆ 2, 11 ಹುದ್ದೆಗಳಿದೆಯಲ್ಲ ಇಲ್ಲಿ ನಿಮ್ಗೆ ಏನು ವಿದ್ಯಾರ್ಹತೆ ಇದೆ, ಕನಿಷ್ಠ ವಿದ್ಯಾರ್ಹತೆ ಇದೆ ಅಂದ್ರೆ ನೋಡ್ರಿ, ಪದವಿಯ ಜೊತೆಗೆ ಏನಪ್ಪ ಅಂದ್ರೆ ಗಣಕಯಂತ್ರದ ಕಾರ್ಯನಿರ್ವಹಣೆಯ ಮೂಲಭೂತ ಜ್ಞಾನವನ್ನ ನೀವು ಹೊಂದಿರಬೇಕು. ಜೂನಿಯರ್ ಸಿಸ್ಟಮ್ ಆಪರೇಟರ್ 15 ಹುದ್ದೆಗಳೇನಿದೆಯಲ್ಲ ಇಲ್ಲಿ ನಿಮ್ಗೆ ವಿದ್ಯಾರ್ಹತೆ ಏನಿದೆ ಅಂದ್ರೆ ನೋಡ್ರಿ, ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಅಥವಾ ಬಿಸಿಎ ಪದವಿಯನ್ನ ನೀವು ಪಡೆದಿರಬೇಕು. ನೆಕ್ಸ್ಟ್ ನೋಡ್ರಿ, ಕೋಆರ್ಡಿನೇಟರ್ ಪ್ರೊಟೆಕ್ಷನ್ 6 ಹುದ್ದೆಗಳೇನಿದೆಯಲ್ಲ ಇಲ್ಲಿ ವಿದ್ಯಾರ್ಹತೆ ಏನಿದೆಯಪ್ಪ ಅಂದ್ರೆ ವಿಶ್ವವಿದ್ಯಾಲಯದ ಪದವಿಯೊಂದಿಗೆ ಕಡ್ಡಾಯವಾಗಿ ಭಾರತ ಸರ್ಕಾರದ ರಕ್ಷಣಾ ಇಲಾಖೆಯ ಭೂದಳ ವಾಯುದಳ ನೌಕಾದಳ ಅಂದ್ರೆ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ನಲ್ಲಿ ಕೆಲಸ ನಿರ್ವಹಿಸಿರುವ ಮಾಜಿ ಸೈನಿಕರಾಗಿರಬೇಕು. ಅಂದ್ರೆ ಇದು ಸ್ಪೆಷಲ್ ಏನಪ್ಪ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಇರೋದು. ನೀವು ಫಸ್ಟ್ ಏನ್ ಮಾಡಿರ್ಬೇಕಂದ್ರೆ ಬಿಎಸ್ಸಿ ಫಸ್ಟ್ ಏನ್ ಮಾಡಿರ್ಬೇಕಂದ್ರೆ ಪದವಿಯನ್ನ ಪಡೆದಿರಬೇಕು, ಜೊತೆಗೆ ಏನಪ್ಪ ಅಂದ್ರೆ ನೀವು ಇಂಡಿಯನ್ ಏರ್ಫೋರ್ಸ್ ನೇವಿ ಮತ್ತೆ ಏನಪ್ಪ ಅಂದ್ರೆ ಇಂಡಿಯನ್ ಆರ್ಮಿ ನೇವಿ ಏರ್ಫೋರ್ಸ್ ನಲ್ಲಿ ಏನಪ್ಪ ಅಂದ್ರೆ ಮಾಜಿ ಸೈನಿಕರಾಗಿ ಕೆಲಸ ಮಾಡಿರ್ಬೇಕು, ಅಂತವ್ರು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಸೊ ನೋಡ್ರಿ, ಇಲ್ಲಿ ಅರ್ಜಿ ಸಲ್ಲಿಸಲಿರುವಂತ ಅವಕಾಶ 7/9/2023 6/10/2023. ಸೊ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಸೇಮ್ ಇರುತ್ತೆ, ಜೊತೆಗೆ ನೋಡ್ರಿ ನೀವು ಅಪ್ಲಿಕೇಶನ್ಸ್ ನ ಆನ್ಲೈನ್ ಅಲ್ಲಿ ಹಾಕೋದಿರಕ್ಕಂತ ವೆಬ್ಸೈಟ್ ಕೂಡ ಸೇಮ್, www.komul.coop. ಸೊ ಅರ್ಜಿ ಶುಲ್ಕ ನೋಡ್ರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಇತರ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಇರುತ್ತೆ. ಅರ್ಜಿ ಶುಲ್ಕವನ್ನು ತುಂಬಲು ಕೊನೆಯ ದಿನಾಂಕ ಏನಪ್ಪಾಂದ್ರೆ 6/10/2023. ಜೊತೆಗೆ ನೀವು ಅರ್ಜಿಯನ್ನು ಏನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲೇ ತುಂಬಬೇಕು, ಬಿಟ್ಟು ಡಿಡಿ ಚೆಕ್ ಪೋಸ್ಟ್ ಆರ್ಡರ್ ಮನಿ ಆರ್ಡರ್ ಅವರು ಸ್ವೀಕರಿಸುವುದಿಲ್ಲ. ಜೊತೆಗೆ ನೋಡ್ರಿ, ಲಿಖಿತ ಪರೀಕ್ಷೆ ಪತ್ರವನ್ನ ನಿಮ್ಗೆ ಏನ್ ಮಾಡ್ತಾರಂದ್ರೆ ಈ ಅಭ್ಯರ್ಥಿಗಳ ಪಟ್ಟಿ ಮತ್ತೆ ಲಿಖಿತ ಪರೀಕ್ಷೆ ದಿನಾಂಕವನ್ನ ಒಕ್ಕೂಟದ ವೆಬ್ಸೈಟ್ ನಲ್ಲಿ ಪ್ರಕಟವನ್ನ ಮಾಡ್ತಾರೆ. ಹೆಲ್ಪ್ ಲೈನ್ ನಂಬರ್ ಕೂಡ ಸೇಮ್ ಆಗಿದೆ. ಜೊತೆಗೆ ನೋಡ್ರಿ, ಈಗ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ ಅಂತ ನಾವು ನೋಡೋಣ. ಸೊ ನೋಡ್ರಿ, ಅದಕ್ಕಿಂತ ವಯೋಮಿತಿ ಏನಪ್ಪ ಅಂದ್ರೆ ಆಸ್ ಯೂಶುವಲ್ ಕನಿಷ್ಠ 18, ಗರಿಷ್ಠ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರವರಿಗೆ 40, ಸಾಮಾನ್ಯ ವರ್ಗದವರಿಗೆ 35, 2A 2B 3A 3B ದವರಿಗೆ 38 ವರ್ಷಗಳು. ಸೊ ಆಯ್ಕೆ ವಿಧಾನವನ್ನ ನಾವು ನೋಡೋದಾದ್ರೆ ನೋಡ್ರಿ, 200 ಅಂಕಗಳಿಗೆ ಆಯ್ಕೆ ವಿಧಾನ ಇರುತ್ತೆ. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು ಹಾಗೂ ಸಹಕಾರ ಸಂಘದ ವಿಷಯಗಳಿಗಾಗಿ 50 ಅಂಕಗಳು.
ಜೊತೆಗೆ ನೋಡ್ರಿ, ಭಾರತದ ಸಂವಿಧಾನದ ವಿಷಯಕ್ಕಾಗಿ 25 ಅಂಕಗಳು, ಒಕ್ಕೂಟದ ಕಾರ್ಯಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳನ್ನ ಕೊಟ್ಟಿರ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಳ್ತಾರಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ 85% ಅಂಕಗಳಿಗೆ ಕಡಿಮೆಗೊಳಿಸಿ 1:5 ಅನುಪಾತದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂಗೆ ಏನಿರುತ್ತೆ ಅಂದ್ರೆ 15 ಅಂಕಗಳಿರುತ್ತೆ. ಸೊ ಇದು ಏನಂದ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಯಮಿತದಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇದೇ ತರನಾಗಿ ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.